ಪಂಚೇಂದ್ರಿಯಗಳು ಸರಿಯಾದ ಆಹಾರದ ಮಾಪನಗಳು. ಕತ್ತಲಲ್ಲಿ ಜಾಮೂನ್ ಕಂಡ್ರೂ ಕಣ್ಣು ಅರಳತ್ತೆ, ದೂರದಲ್ಲಿ ಬೆಣ್ಣೆ ಕರಗಿದ್ರೂ ತುಪ್ಪದ ವಾಸನೆಗೆ ಮೂಗು ಹುಡುಕತ್ತೆ, ಇನ್ನು ದೂರದಲ್ಲಿ ಕಡಿಯೋ ಮಜ್ಜಿಗೆ ಇಂಪಾದನಾದಕ್ಕೆ ಕಿವಿ ತಾಳ ಹಾಕತ್ತೆ, ನಾಲ್ಗೆ ಮೇಲೆ ಜಿಲೇಬಿ ಜಾರಿದ್ರೆ ಜುಮ್ ಜುಮ್ ಅನ್ನತ್ತೆ. ನೋಡಿ ವೀಕ್ಷಕರೇ, ಪ್ರತಿದಿನಾನು ಪಂಚೇಂದ್ರಿಯಗಳು ತಮ್ಮ ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತೆ. ಹಾಗೆ ನಾವು ಕೂಡ ಅಚ್ಚುಕಟ್ಟಾಗಿ ರುಚಿರುಚಿಯಾದ ಅಡುಗೆ ಮಾಡೋದನ್ನು ಕಲ್ತಿರಬೇಕಾಗತ್ತೆ. ಹಾಗಾದರೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಇದು ನಿಮ್ಮ ಪ್ರೀತಿಯ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕ್ರಮ. ಸೊ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕ್ಕಿಂಗ್ನಲ್ಲಿ ಮೆಂತೆ ಸೊಪ್ಪಿನ ಕೂಟು, ಅಮ್ಮನ ಕೈ ರುಚಿಯಲ್ಲಿ ರಾಗಿ ಸಜ್ಜೆ ರೊಟ್ಟಿ, ಆರೋಗ್ಯಕರ ಅಡುಗೆಯಲ್ಲಿ ಕರಿ ಜೀರಿಗೆ ಕಷಾಯ, ದಿಢೀರ ಅಡುಗೆಯಲ್ಲಿ ಕ್ಯಾಪ್ಸಿಕಮ್ ಪಾವ್ ಭಾಜಿ, ಇನ್ನು ಕಲಿಯೊಣಬ ಅಡುಗೆಯಲ್ಲಿ ಗೋಧಿ ಹುಗ್ಗಿ. ಈಗ ನಾನು ಮೊದಲಿಗೆ ಸೀಸನ್ ಕುಕ್ಕಿಂಗ್ನಲ್ಲಿ ಮೆಂತೆ ಸೊಪ್ಪಿನ ಕೂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾಕೆ ಸೀಸನ್ ಕುಕ್ಕಿಂಗ್ನಲ್ಲಿ ಮೆಂತೆ ಸೊಪ್ಪಿನ ಕೂಟ್ ಮಾಡೋದನ್ನ ಹೇಳ್ತಾ ಇದ್ದೀನಿ ಅಂದರೆ, ಈ ಸೀಸನ್ಗೆ ನಮಗೆ ಹೆಚ್ಚಾಗಿ ದೇಹಕ್ಕೆ ನಾರಿನಾಂಶ ಬೇಕಾಗತ್ತೆ. ನಾರಿನಾಂಶ ಈ ಮೆಂತೆ ಸೊಪ್ಪಿನಲ್ಲಿ ಹೆಚ್ಚಾಗಿರೋದ್ರಿಂದ ಕೂಟ್ ಮಾಡೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಕೂಟು ಅಂದ ತಕ್ಷಣ ನಮ್ಮೆಲ್ಲರಿಗೂ ಬೇಗ ನೆನಪಾಗೋದು, ಅದರಲ್ಲೂ ಮೊದಲಿಗೆ ನೆನಪೋದು ಅಂದರೆ ಬೂದ್ ಕುಂಬಳಕಾಯಿ ಕೂಟು, ಹಾಗೆ ಕಡಲೆಕಾಯಿ ಕೂಟು. ಇವತ್ತು ಹೊಸ ಸೇರ್ಪಡೆ ಅದೇ ಮೆಂತೆ ಸೊಪ್ಪಿನ ಕೂಟು. ಬನ್ನಿ ಹಾಗಾದರೆ ಈಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೆಂತ್ಯ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಧನಿಯಾ, ತೆಂಗಿನ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಎಣ್ಣೆ, ಗಸಗಸೆ, ಕೊತ್ತಂಬರಿ, ಟೊಮ್ಯಾಟೊ, ಕಡಲೆಬೇಳೆ, ಅಲಸಂದೆ ಕಾಳು, ಕಡಲೆಕಾಳು, ಸಾಸಿವೆ, ಉಪ್ಪು. ಈಗ ನಾನು ಮೊದಲಿಗೆ ಸೀಸನ್ ಕುಕ್ಕಿಂಗ್ನಲ್ಲಿ ಮೆಂತ್ಯ ಸೊಪ್ಪಿನ ಕೂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫಸ್ಟು ಗ್ಯಾಸ್ ಆನ್ ಮಾಡೋಣ. ಪ್ಯಾನ್ಗೆ ಕಡಲೆಬೇಳೆನ ಹಾಕಬೇಕು. ಒಂದು 4 ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಇದರ ಜೊತೆಗೇನೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು 4ರಿಂದ 5 ಹಾಕ್ಬೋದು. ಧನಿಯಾ ಹಾಗೆ ಹಾಕ್ಬೋದು, ಇಲ್ಲಾಂದರೆ ಪೌಡ್ರ್ ಇದ್ದರೆ ಮನೆಯಲ್ಲಿ ಪೌಡ್ರ್ ಕೂಡ ಹಾಕ್ಬೋದು. 1 ಸ್ಪೂನ್ನಷ್ಟು. ನೋಡಿ, ಹುರಿತಾ ಹುರಿತಾ ಗಮ್ಮಂತ ವಾಸನೆ ಬರುತ್ತೆ. ಕಡಲೆಬೇಳೆಯಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಇದಕ್ಕೇನೆ ಹಸಿ ತೆಂಗಿನ ತುರಿ, ರುಚಿಕಷ್ಟು ಉಪ್ಪು, ಈಗಂತೂ ರುಬ್ಬಿರೋಂಥ ಮಿಶ್ರಣ ರೆಡಿ ಆಯಿತು. ಈಗ ಒಗ್ಗರಣೆ ಹಾಕಬೇಕಲ್ವಾ. ಕೆಲವರು ಕೂಟು ಅಂತ ನೆನಪು ಮಾಡ್ಕೊಂಡ ತಕ್ಷಣ ಮಠ ನೆನಪಾಗುತ್ತೆ. ಹೆಚ್ಚಾಗಿ ಮಠಗಳಲ್ಲಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಟನ್ನು ರೆಡಿ ಮಾಡ್ತಾರೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಆ ರುಚಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಮ್ಮನ ಕೈಯಲ್ಲಿ ರೆಡಿಯಾದಂಥ ಕೂಟಂತೂ ಯಾರಾದರೂ ಮರೆಯೋಕ್ಕಾಗತ್ತಾ ಹೇಳಿ. ಎಷ್ಟು ರುಚಿಯಾಗಿರುತ್ತಲ್ವಾ. ಇವತ್ತು ಕೂಡ ಅಷ್ಟೇ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಕೂಟ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಕ್ಲೀನಾಗಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಫಸ್ಟು ಸಾಸಿವೆ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೆಲವ್ರ ಮನೆಯಲ್ಲಿ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಇದನ್ನ ಯಾವುದು ಕೂಟಿಗೆ ಬಳಸಲ್ಲ ಅಂಥವ್ರು ಹಾಕ್ದೇನೆ ಈ ಅಡುಗೆನ ಮಾಡ್ಬೋದು. ಈರುಳ್ಳಿ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ನೋಡಿ ಕೂಟಿಗೆ ಬೇಕಾದಂತ ಮಿಶ್ರಣ ರೆಡಿಯಾಗಿದೆ. ಘಮ್ ಅಂತ ಇದೆ. ಈಗ ಸ್ವಲ್ಪ ಪುಡಿ ಹಾಕೋಣ. ನಾನು ಮೆಣಸಿನಕಾಯಿ ಹಾಕೋದನ್ನು ತೋರಿಸಿದ್ದೀನಿ, ಅದು ಬ್ಯಾಡಗಿ ಮೆಣಸಿನಕಾಯಿ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಏನಕ್ಕಂದರೆ ಇದು ಗುಂಟೂರು ಖಾರದ ಪುಡಿ. ಒಂಚೂರು ರುಚಿಗೆ ಖಾರ ಜಾಸ್ತಿ ಬೇಕಲ್ವಾ, ಅದಕ್ಕೆ ಇರೋದು, ಅದು ಕಲರ್ಗೋಸ್ಕರ. ಇದರಲ್ಲಿ ಕಡಲೆಬೇಳೆ ಇರೋದ್ರಿಂದ ಹಾಗೆ ಕೈ ಆಡಿಸ್ತಾ ಇರಿ, ಬೇಗ ಗಟ್ಟಿ ಆಗತ್ತೆ. ಒಂಚೂರು ಅರಿಶಿನ ಪುಡಿ. ಈಗ ನೀವು ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಈ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಹಾಗೂ ಹಾಕ್ಬೋದು, ಇಲ್ಲ ಅಂದರೆ ಇದೇ ಥರ ಹಸಿ ಸೊಪ್ಪನ್ನು ಕೂಡ ಹಾಕ್ಬೋದು. ಎರಡು ಮಾಡೋದಕ್ಕೆ ಈ ಮೆಂತ್ಯ ಸೊಪ್ಪನ್ನು ತೊಳೆದಿರಬೇಕಾಗತ್ತೆ. ನಾನು ಕೂಡ ತೊಳೆದು ತಗೊಂಡಿದ್ದೀನಿ. ತುಂಬ ಸುಲಭ ಅಲ್ವಾ ಕೂಟ್ ಮಾಡೋದು, ಎಷ್ಟು ಬೇಗ ಆಯ್ತಲ್ಲ. ಹಾಗೆ ಇದಕ್ಕೆ ನಾವು ತೊಗರಿಬೇಳೆ, ಹೆಸರುಬೇಳೆ ಬೇಯಿಸ್ಬೇಕು, ಆಮೇಲೆ ಸಾರು ಮಾಡಬೇಕು, ಸಾಂಬಾರು ಮಾಡಬೇಕು ಅನ್ನೋ ತಲೆನೋವೇ ಇಲ್ಲ. ಪಟ್ಟಂತ ಕೂಟನ್ನು ಈ ಥರ ರೆಡಿ ಮಾಡಿಬಿಡ್ಬೋದು. ಕಡಲೆಬೇಳೆ ಸ್ವಲ್ಪ ಹುರಿದ್ಬಿಟ್ಟು ಈ ಥರ ರುಬ್ಬಿ ಹಾಕ್ಬಿಟ್ರೆ ರೆಡಿ. ಇನ್ನು ನೀವು ಚಪಾತಿ, ರೊಟ್ಟಿ, ಇಲ್ಲಾಂದರೆ ಅನ್ನ, ಈ ಥರದ್ದೆಲ್ಲ ಒಳ್ಳೆ ಕಾಂಬಿನೇಷನ್ ಕೂಡ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ, ಒಂದು ಸಾರಿ ಒಬ್ಬರ ಜೊತೆ ಊಟ ಕೂತ್ಕೊಂಡ್ರೆ ಸೆಕೆಂಡ್ ಟೈಮ್ ಇನ್ನೊಬ್ರ ಜೊತೆ ಆಗ್ಲೇ ಊಟ ಕೂತ್ಕೋಬೋದು. ಎರಡೆರಡು ಸಾರಿ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಹಾಕಬೇಕು. ನೋಡಿ, ಕೂಟು ರೆಡಿ ಆಯಿತು. ಇದನ್ನು ಚೆನ್ನಾಗಿ ಕುದಿಸ್ಬೇಕು ವೀಕ್ಷಕರೇ. ನೀವು ಎಷ್ಟು ಕುದಿಸ್ತೀರೋ ಅಷ್ಟು ರುಚಿಯಾಗಿರುತ್ತೆ ಕೂಟು. ಆಹಾ, ಇದ್ರ ಜೊತೆಗೆ ನನಗಂತೂ ಅನ್ನ ಇದ್ರೆ ತುಂಬ ಇಷ್ಟ, ಭಾಳ ಇಷ್ಟ ನನಗಂತೂ. ನೋಡಿದ್ರಲ್ಲ ಸೀಸನ್ ಕುಕ್ಕಿಂಗ್ನಲ್ಲಿ ಮೆಂತ್ಯ ಸೊಪ್ಪಿನ ಕೂಟು ಹೇಗೆ ಮಾಡೋದು ಅಂತ. ಮೆಂತ್ಯ ಸೊಪ್ಪಿನ ಕೂಟು ಮಾಡುವ ವಿಧಾನ: ಪ್ಯಾನ್ನಲ್ಲಿ ಕಡಲೆಬೇಳೆ, ಸ್ವಲ್ಪ ಎಣ್ಣೆ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಗಸಗಸೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದ ಪದಾರ್ಥಗಳನ್ನು ಜಾರ್ನಲ್ಲಿ ಹಾಕಿ, ಜೊತೆಗೆ ಹಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ರುಬ್ಬಿದ ಮಿಶ್ರಣ, ಖಾರದ ಪುಡಿ, ಅರಿಶಿನ, ಮೆಣಸೊಪ್ಪು, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಕೂಟನ್ನು ಸವಿಯಲು ಕೊಡಿ.